ಕರ್ನಾಟಕ ಕೊಡುವ ಹೆಚ್ಚ ರೇವಣ್ಣ ಅವರಿಗೆ ಹೈದರಾಬಾದ್ ಕರ್ನಾಟಕದ ಭಾಗ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಕೊಟ್ಟು ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಈ ಭಾಗ ಜನರು ಬಹಳಷ್ಟು ಏನಂದ್ರೆ ತಮ್ಮ ಒಂದು ಬೆಂಬಲ ಸೂಚಿಸಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಮಂತ್ರಿಯಾಗಿ ಇನ್ನೂ ಒಂದು 2 ತಿಂಗಳನ್ನೂ ಆಗಿಲ್ಲ, ಮಾನ್ಯ ಸಾರಿಗೆ ಮಂತ್ರಿ ಎಚ್ ಎಂ ರೇವಣ್ಣ ಅವರು ಸಂವಿಧಾನದ 371 ಕಲಂ ಬಗ್ಗೆ ಏನೂ ಜ್ಞಾನ ಇಲ್ಲ, ಅಧ್ಯಯನ ಮಾಡಿಲ್ಲ, ನಂಜುಂಡಪ್ಪ ವರದಿ ಬಗ್ಗೆ ಅಧ್ಯಯನ ಮಾಡಿಲ್ಲ, ಹೈದರಾಬಾದ್ ಕರ್ನಾಟಕ ಮತ್ತು ಕರ್ನಾಟಕ ರಾಜ್ಯದ ಬಗ್ಗೆ ಅಧ್ಯಯನ ಮಾಡಿಲ್ಲ, ಏನೂ ಗಂಧ ಗೊತ್ತಿಲ್ಲದಂಥ ಒಬ್ಬ ಮಂತ್ರಿ ಒಂದು ಬೇಜವಾಬ್ದಾರಿ ಹೇಳಿಕೆ ನೀಡಿ ಹೈದರಾಬಾದ್ ಕರ್ನಾಟಕ ಜನರಿಗೆ ನೋವುಂಟು ಮಾಡ್ಯಾರ. ಇವರ ಹೇಳಿಕೆ ತಕ್ಷಣ ವಾಪಸ್ ಪಡಿಬೇಕು ಮತ್ತು ಕ್ಷಮೆ ಕೇಳಬೇಕು. ಒಂದು ವೇಳೆ ಇವರು ತಮ್ಮ ಒಂದು ಬಂಡತನ ವ್ಯಕ್ತಪಡಿಸಿದ್ರಂದ್ರೆ ನಾವು ಯಾವ ಗತ್ಯಾಂತರ ಇಲ್ಲದೆ ನಾವೇನಪ್ಪ ಅಂದ್ರೆ ಮುಂದೆ ಉಗ್ರರೂಪದ ಹೋರಾಟ ಮಾಡಬೇಕಾಯ್ತದ. ಒಂದು ವೇಳೆ ನಿಮಗೆ ನಾವು ಕರ್ನಾಟಕದಲ್ಲಿ ಇರೋರಿಂದ ನಿಮಗೆ ಮೈಸೂರದವ್ರಿಗೆ ತೊಂದರೆ ಆಗ್ತಿತ್ತಂದ್ರೆ ನೀವು ಮೈಸೂರದವ್ರು ಸಪ್ರೇಟ್ ಮೈಸೂರು ರಾಜ್ಯ ಮಾಡ್ಕೋರಿ. ಅಖಂಡ ಕರ್ನಾಟಕದ ಕಟ್ಟಿದಂಥವ್ರು ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಮತ್ತು ಬೊಂಬೈ ಕರ್ನಾಟಕದವರು ನೀವಲ್ಲ. ನೀವು ಎಂದಿಗೂ ಅಖಂಡ ಕರ್ನಾಟಕ ಪರವಾಗಿಲ್ಲ, ಅಖಂಡ ಕರ್ನಾಟಕ ವಿರೋಧಿಗಳಿದ್ದೀರಿ. ಕೇವಲ ಏನಪ್ಪ ಅಂದ್ರೆ ಇನ್ನೂ 3 ವರ್ಷ ಆಗಿಲ್ಲ, 371 ಕಲಂ ತಿದ್ದುಪಡಿ ಆಗಿ ಹೀಗೆ ನೀವು ಹೊಟ್ಟೆ ಕಿಚ್ಚು ಪಡ್ತಾ ಇದ್ರಿ. ನಿಮ್ಮಲ್ಲಿ ನಮಗೆ ಭರವಸೆ ಇಲ್ಲ, ನಿಮ್ಮಲ್ಲಿ ನಮಗೆ ವಿಶ್ವಾಸ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮಗೇನಾದರೂ ಅಖಂಡ ಕರ್ನಾಟಕದ ಬಗ್ಗೆ, ಹೈದರಾಬಾದ್ ಕರ್ನಾಟಕ ಹಿಂದುಳಿಕೆ ಹೋಗಲಾಡಿಸೋ ಬಗ್ಗೆ ಏನಾದರೂ ಕಳಕಳಿ ಇತ್ತು ಅಂದ್ರೆ ಬೇಜವಾಬ್ದಾರಿ ಒಬ್ಬ ಮೊಳ್ಳ ಒಬ್ಬ ಏನು ಜ್ಞಾನ ಇರಲಾರ್ದಂಥ ಅಜ್ಞಾನ ಒಬ್ಬ ಮಂತ್ರಿ ಏನಿದ್ದಾನ ಎಚ್ ಎಂ ರೇವಣ್ಣ ಒಬ್ಬ ಮಂತ್ರಿ, ಆ ಮಂತ್ರಿಗೆ ನಿಮ್ಮ ಮಂತ್ರಿಮಂಡಲ ತೆಗೆದುಹಾಕ್ರಿ. ತಕ್ಷಣ ಅವ ಕ್ಷಮೆ ಕೇಳಬೇಕು, ಅವ ಕೊಟ್ಟಂಥ ಹೇಳಿಕೆ ವಾಪಸ್ ತಗೋಬೇಕಂತೇಳಿ ಈ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿನಂತಿ ಮಾಡ್ತೀನಿ. ಬೇಜವಾಬ್ದಾರಿ ಹೇಳಿಕೆ ನೀಡುವಂಥ ಮಾನ್ಯ ಎಚ್ ಎಂ ರೇವಣ್ಣವರು ಇನ್ನು ಮುಂದಾದರೂ ತಮ್ಮ ಬಂಡತನ ಬಿಟ್ಟು ಕ್ಷಮೆ ಕೇಳಬೇಕು.